ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ಹಾಗೆ ಪಾರ್ಟ್ ಟು ಮಡಿಕೇರಿ ಟ್ರಿಪ್ ಹಾಕ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗಾಗತ್ತೆ ಮುಂದೆ ವೀಡಿಯೋಸ್ ಅಂತ. ನಾವು ಅವತ್ತು ಸಂಜೆ ಈವ್ನಿಂಗು ಫಸ್ಟ್ ಡೇ ಹೋಗಿದ್ವಲ್ಲ ಸ್ಯಾಟರ್ಡೆ, ಆಗ ದುಬಾರೆ ಎಲಿಫೆಂಟ್ ಹೋಗಿದ್ವಿ, ಆನೆಗಳ ಶಿಬಿರ. ನದಿನಲ್ಲಿ ನಡ್ಕೊಂಡು ಹೋದರೆ ಅದಾದಮೇಲೆ ನಿಮಗೆ 100 ರುಪೀಸ್ ಚಾರ್ಜಸ್ ಆಗುತ್ತೆ. ಟಿಕೆಟ್ ತೊಗೊಂಡು ನೀವು ಆನೆಗಳ ಶಿಬಿರನ ನೋಡ್ಬೋದು. ಒಂದೊಂದಕ್ಕೆ ಒಂದೊಂದು ಚಾರ್ಜಸ್ ಇರುತ್ತೆ. ಊಟ ಮಾಡಿಸೋದಕ್ಕೆ 1 ಚಾರ್ಜಸ್ಸು, ಸ್ನಾನ ಮಾಡಿಸೋದಕ್ಕೆ 250 ಚಾರ್ಜಸ್ಸು, ಆ ಥರ ಇರುತ್ತೆ. ಸುಮ್ಮನೆ ನೀವು ಜಸ್ಟ್ ಸೀ ಮಾಡ್ತೀವಿ ಅಂತಾದರೆ ನಿಮಗೆ 100 ರುಪೀಸ್ ಅಷ್ಟೇ ಆಗೋದು. ಇಲ್ಲೆಲ್ಲರೂ ಕೂತ್ಕೊಂಡು ನೋಡ್ತಾ ಇದ್ದಾರೆ. ಅದಾದ ನಂತರ ನಾವು ನೆಕ್ಸ್ಟ್ ಡೇ ಮಾರ್ನಿಂಗು ಬೆಳಗ್ಗೆನೇ ಎದ್ದು ಒಂದು ರೌಂಡ್ ವಾಕಿಂಗ್ ಹೋಗ್ಬಿಟ್ಟು ಅಬ್ಬಿ ಜಲಪಾತ ನೋಡೋಣ ಅಂತ ಹೋದ್ವಿ. ಮಳೆಗಾಲ ಆಗಿರೋದ್ರಿಂದ ಸ್ವಲ್ಪ ನೀರು ಕಡಿಮೆ ಇರುತ್ತೆ. ಇಲ್ಲಿ 250 ಟು 300 ಸ್ಟೆಪ್ಸ್ನ ಇಳಿದ್ರೆ ನಮಗೆ ಅಬ್ಬಿ ಜಲಪಾತ ಸಿಗುತ್ತೆ. ಓನ್ಲಿ 10 ರುಪೀಸ್ ಚಾರ್ಜಸ್ ಆಗುತ್ತೆ ಅಷ್ಟೇ ಟಿಕೆಟ್ ತೊಗೊಳೋಕ್ಕೆ. ಹೋದರೆ ಅಲ್ಲೂ ಸ್ವಲ್ಪ ತುಂಬಾ ಕ್ಯೂ ಇತ್ತು, ಆದರೂ ಎಲ್ಲ ಮುಂದೆ ಹೋಗಿ ಬೇಗನೆ ತೊಗೊಂಡು ನೋಡೋಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಮರದ ಮೇಲೆ ಸಣ್ಣ ಹಾವಿನ ಮರಿ ಕಾಣಿಸದೆ ಎಲ್ಲರೂ ಫೋಟೋ ತಕ್ಕೊಳ್ತಾ ಇದ್ದರು. ನಾನು ಸಹ ವಿಡಿಯೋ ಮಾಡಿಕೊಂಡೆ. ಚಿಕ್ಕದು ಹಸಿರುದು ಹಾವಿನ ಮರಿ. ನೋಡಿ, ಈಗ ಕ್ಲಿಯರಾಗಿ ಕಾಣುತ್ತೆ. ಸುತ್ತ ಹಸಿರು ತೋಟ, ಮಂದಾಲಪಟ್ಟಿ ಇದೆ. ಬೇಕಾದ್ರೆ ನೀವು ಅದಕ್ಕೂ ಹೋಗ್ಬೋದು, ಟ್ರೈ ಮಾಡ್ಬೋದು. ಅಲ್ಲಿಗೆ ಹೋದಾಗ, ಮಡಿಕೇರಿಗೆ ಹೋದಾಗ ವ್ಯೂ ಪಾಯಿಂಟ್ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದು 8 ಮೆಂಬರ್ಸ್ಗೆ ನಿಮಗೆ ಅವರು 3000 ಚಾರ್ಜಸ್ ಮಾಡ್ತಾರೆ. ಅವರೇ ಜೀಪ್ನಲ್ಲಿ ಕರ್ಕೊಂಡೋಗಿ ಎಲ್ಲ ತೋರಿಸ್ಕೊಂಡು ಕರ್ಕೊಂಬರ್ತಾರೆ ವ್ಯೂ ಪಾಯಿಂಟ್ವರೆಗೂ. ಅಬ್ಬಿ ಜಲಪಾತ ಬಂತು. ನೋಡಿ, ಮಳೆ ಆಗಿರೋದ್ರಿಂದ ನಾನು ಹೇಳಿದ್ನಲ್ಲ, ಸ್ವಲ್ಪನೇ ನೀರು ಕಡಿಮೆ ಇದೆ, ಮಳೆ ಬರೋಕ್ಕೆ ಶುರು ಆಗ್ಬಿಡ್ತು. ನಾನು ಹೇಳಿದೆ ನಿಮ್ಗೆ ಫಸ್ಟ್ ಪಾರ್ಟಲ್ಲಿ ಎಲ್ಲಿ ಯಾವ ಪ್ಲೇಸ್ ನೋಡೋಕ್ಕೆ ಹೋಗೋಣ ಅನ್ನೋಷ್ಟರಲ್ಲಿ ಮಳೆ ಶುರು ಆಗ್ಬಿಡ್ತಿತ್ತು. ಸ್ವಲ್ಪ ಆದಮೇಲೆ ಕಡಿಮೆ ಆಗ್ತಾಯಿತ್ತು. ಎಲ್ಲರೂ ಸೆಲ್ಫೀಸ್ ತೊಗೊಳೋದಾಗಲಿ ನೋಡೋದಾಗಲಿ, ತುಂಬಾ ಸಂಡೇ ವಕೇಷನ್ಸ್ ಆಗಿರೋದ್ರಿಂದ ಫುಲ್ ರಶ್ ಇತ್ತು. ನಾವೆಲ್ಲರೂ ಈ ಸತಿ ಈ ವರ್ಷ ವಕೇಷನ್ಸ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನೀವೆಲ್ಲರೂ ಹೇಗೆ ಎಂಜಾಯ್ ಮಾಡಿದ್ವಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸುತ್ತ ಕಾಡು ಪ್ರದೇಶ ಇರುತ್ತೆ, ತಗ್ಗಿನ ಪ್ರದೇಶದಲ್ಲಿ ಹೋಗಬೇಕು. ತುಂಬಾ ರೋಡಂತೂ ಹೇಗಿರುತ್ತೆ ಅಂದರೆ ತುಂಬ ಚಿಕ್ಕ ಚಿಕ್ಕ ರೋಡ್ಗಳು. ಆ ಕಡೆಯೂ ವೆಹಿಕಲ್ ಹೋಗಬೇಕು, ಈ ಕಡೆಯೂ ವೆಹಿಕಲ್ ಹೋಗಬೇಕು. ತುಂಬ ಆ ಸಣ್ಣ ರೋಡಲ್ಲಿ ಫುಲ್ ಎಕ್ಸ್ಪರ್ಟ್ ಡ್ರೈವರ್ ಆಗಿದ್ದರೆ ಮಾತ್ರ ಅಬ್ಬಿ ಫಾಲ್ಸ್ಗೆ ಹೋಗುವಾಗ ಹೋಗ್ಬೋದು. ಇದು ನಮ್ಮ ರೂಮ್. ಇದು ನಾನು ಹೇಳಿದ್ನಲ್ಲ, ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಗ್ಗೆನೇ ಎದ್ದು ನಾವು ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ಕಾಫಿ ಕುಡ್ಕೊಂಡು ಹೊರಗಡೆ ವಾಕ್ ಹೋದ್ವಿ ಅಂತ. ಎಷ್ಟು ನೀಟಾಗಿತ್ತು ಅಂತಂದರೆ, ನಾನು ನಿಮಗೆ ಬೇಕಾದ್ರೆ ಲಿಂಕ್ ಕಳಿಸ್ತೀನಿ. ನೀವು ಮಡಿಕೇರಿಗೆ ಹೋದಾಗ ನೀವು ಈ ವಿಲ್ಲಾನ ಬುಕ್ ಮಾಡ್ಕೋಬೋದು. ಇದು ಔಟ್ಸೈಡ್ ವ್ಯೂವು, ಕೂತ್ಕೊಂಡು ಕಾಫಿ ಕುಡ್ಕೊಂಡು ಮಾತಾಡ್ಕೊಂಡು ಏನು ಬೇಕಾದರೂ ಮಾಡ್ಬೋದು. ಮೆಣಸಿನ ಗಿಡ, ಕಾಫಿ ತೋಟ, ಓನರ್ದು ವಿಲ್ಲಾ ಓನರ್ ಅವ್ರದ್ದು. ಮೆಣಸದ್ದು ಪ್ಲ್ಯಾಂಟ್ ಇದೆ, ಪೆಪ್ಪರ್ ಪ್ಲ್ಯಾಂಟ್, ಹಾಗೆ ಕಾಫಿ ತೋಟಗಳಿದೆ, ಹಾಗೆ ಬಟರ್ ಫುಡ್ ಬರುತ್ತಲ್ಲ ಅದರದ್ದು ಮರಗಳು ಸಹ ಇದೆ. ಫ್ರೆಶ್ ಆಗೋದು, ನಿಧಾನಕ್ಕೆ ಬಂದು ಫ್ರೆಶ್ ಆಗೋಣ ಅಂತ. 4 ರೂಮ್ಸ್ ಬರುತ್ತೆ ಈ ವಿಲ್ಲಾನಲ್ಲಿ. ಕೆಳಗಡೆ 4 ರೂಮ್ಸು, ಮೇಲ್ಗಡೆ 4 ರೂಮ್ಸ್ ಬರುತ್ತೆ. ನೀವು ಯಾವ್ದು ಬೇಕಾದ್ರೂ ಚಾಯ್ಸ್ ಮಾಡ್ಕೋಬೋದು. ಮಾಡಿ ಮೇಲೆ ಬೇಕಾದರೆ ಫೈರ್ ಕ್ಯಾಂಪಿಂಗು ಸಹ ಇದೆ, ನೀವು ಬೇಕಂದರೆ ಹಾಕಿಸ್ಕೋಬೋದು ಚಳಿಗಾಲದಲ್ಲಿ ಹೋದಾಗ. ಯಾರೋ ನಮ್ಮ ಪಕ್ಕದ ರೂಮ್ ಅವರು ಬರ್ತಾ ಇದ್ದಾರೆ. ಇದು ನೋಡಿ, ಔಟ್ಸೈಡ್ ವ್ಯೂ ಆಫ್ ವಿಲ್ಲಾದಿದು. ಫುಲ್ಲು ಸುತ್ತನೂ ನಮಗೆ ಕಾಫಿ ತೋಟಗಳು ಸಿಗುತ್ತೆ. ಏಲಕ್ಕಿದು ಮೆಣಸಿಂದು ಘಮಘಮ ಅಂತಿರುತ್ತೆ. ಮಾರ್ನಿಂಗಲ್ಲಿ ನಾವು ವಾಕ್ ಹೋದಾಗ ಹಕ್ಕಿಗಳ ಇಂಚರ ಚಿಲಿಪಿಲಿ ಅಂತೂ ತುಂಬಾ ಚೆನ್ನಾಗಿ ಕೇಳಿಸ್ತಿತ್ತು. ನುಗ್ಗೆ ಸೊಪ್ಪಿನ ಮರ ಹಾಕ್ಕೊಂಡಿದ್ದಾರೆ. ಹಲಸಿನ ಮರನೂ ಸಹ ಇದೆ, ಬಟರ್ ಫ್ರೂಟ್ ಮರ ಇದೆ. ಎಲ್ಲ ಓನರ್ ಅವರೇ ಬೆಳೆಸ್ಕೊಂಡಿದ್ದಾರೆ. ಬೇಡ್ಗಿ ಮೆಣಸಿನ್ಕಾಯಿಗಳಂತೂ ತುಂಬ ಉದ್ದುದ್ದು ಕೆಂಪು ಕೆಂಪಗೆ ಚೆನ್ನಾಗಿತ್ತು. ಬಟರ್ ಫ್ರೂಟ್ ಎಲ್ಲ ಹಾಗೆ ಬಿದ್ದೋಗ್ಬಿಟ್ಟಿದೆ ನೋಡಿ. ಅರಿಶಿನ ಮತ್ತು ಶುಂಠಿ ಗಿಡಗಳೆಲ್ಲ ಹಾಕಿದ್ದಾರೆ.
ಇನ್ನೊಂದು ಮುಖ್ಯವಾದದ್ದು ಬಿರಿಯಾನಿ ಲೀಫ್ದು ಪ್ಲ್ಯಾಂಟ್ ಕೂಡ ಅಲ್ಲಿತ್ತು. ಅರಶಿನ ಮತ್ತು ಶುಂಠಿ ಗಿಡಗಳು ನೋಡಿ, ಇದು ಬಿರಿಯಾನಿ ಲೀಫ್ದು ಪ್ಲ್ಯಾಂಟು. ಇದು ಬಂದು ಬಿರಿಯಾನಿಗೆ ಹಾಕಿದ್ರೆ ಅಥವಾ ನೀವು ರೈಸ್ ಮಾಡೋವಾಗ ಹಾಕಿದ್ರೆ, ಒಂದು ಲೀಫ್ ಹಾಕಿದ್ರೆ ಘಮ ಘಮ ಅಂತಿರುತ್ತೆ. ಸುತ್ತಲೂ ಗ್ರೀನರಿ ಸಿಗತ್ತೆ ನಿಮಗೆ. ಹಾಗೆ ಒಳಗಡೆ ಕಾಡು ಪ್ರದೇಶದಲ್ಲಿ ನಮ್ಮದು ವಿಲ್ಲಾ ಇದ್ದಿದ್ದು, ಹೋಗಬೇಕಾದ್ರೆ ಫುಲ್ಲು ಕತ್ಲು ಕತ್ಲು ಥರ ಇರುತ್ತೆ. ಲೇಟ್ ಆಗಿಬಿಟ್ರೆ ಅಂತೂ ತುಂಬಾ ಭಯ ಆಗುತ್ತೆ. ಚಿಕ್ಕ ಚಿಕ್ಕ ರೋಡ್ಗಳು ಬೇರೆ, ಎಲ್ಲರೂ ಕಾರ್ ಪಾರ್ಕ್ ಮಾಡಿದ್ದಾರೆ. ಇವತ್ತಂತೂ ಫುಲ್ ರಶ್ ಆಗಿಬಿಟ್ಟಿದೆ, ಸಂಡೇ ಆಗಿರೋದ್ರಿಂದ ತುಂಬ ಜನ ಬೇರೆ ಬಂದಿದ್ದಾರೆ. 8 ರೂಮ್ಸ್ ಫುಲ್ಲುನು ಬುಕ್ ಆಗಿಬಿಟ್ಟಿದೆ. ಆ ಕಡೆ ಸ್ವಲ್ಪ ದೂರದಲ್ಲಿ ಒಂದು 1/2 ಕಿಲೋಮೀಟರ್ ಆದಮೇಲೆ ಇನ್ನೂ 16 ರೂಮ್ಸ್ ಇದೆ. ಬೇಕಾದ್ರೆ ಅಲ್ಲಿ ಬೇಕಾದ್ರೂ ನೀವು ಚೂಸ್ ಮಾಡ್ಕೋಬೋದು. ಸೇಮ್ ಇಲ್ಲಿ ಹೇಗಿದೆಯೋ ಅಲ್ಲೂ ಹಾಗೇ ಇರುತ್ತೆ. ಇದು ಎಂಟ್ರನ್ಸು. ಓನರ್ ಅವರೆಲ್ಲ ಗಿಡಗಳು ಪ್ಲ್ಯಾಂಟ್ಸ್ ಹಾಕ್ಕೊಂಡಿದ್ದಾರೆ. ವಾಕ್ ಹೋಗ್ತಾ ಇದ್ದೀವಿ ಮಾರ್ನಿಂಗಲ್ಲಿ. ಆರ್ ಶೇಪಲ್ಲಿ ಬರುತ್ತೆ. ವ್ಯೂ ಎಲ್ಲ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಬೇಕಾದರೆ ನೀವು ಹೈಲಿ ರೆಕಮೆಂಡೆಡ್ ಮಾಡ್ತೀವಿ, ಬುಕ್ ಮಾಡ್ಕೋಬೋದು ಈ ವಿಲ್ಲಾನ ಆ ಕಡೆ ಹೋದಾಗ. ಮಡಿಕೇರಿನಲ್ಲಿ ಫುಲ್ಲು ನಮಗೆ ರೂಮ್ಸ್ ಎಲ್ಲ ಆಲ್ರೆಡಿ ಎಲ್ಲ ಬುಕ್ ಆಗೋಗಿತ್ತು. ಹೋಟೆಲ್ ರೂಮ್ಸ್ ಆಗಲಿ ಯಾವುದೇ ಥರ ಇದಾಗಲಿ ಬುಕ್ ಆಗೋಗಿತ್ತು. ಸೊ ನಾವು ಅದಕ್ಕೆ ಕುಶಾಲ್ ನಗರಲ್ಲಿ ಖಾಲಿ ಇರೋದ್ರಿಂದ ಇಲ್ಲೇ ಮಾಡಿಕೊಂಡು ಏನೇ ಹೋಗಬೇಕಾದ್ರೂ ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ವಿ. ಊಟಕ್ಕೆಲ್ಲ ನಾವು ಮಡಿಕೇರಿ ತನಕ ಹೋಗಿದ್ವಿ. 15 ಕಿಲೋಮೀಟರ್ಸ್ ಹೋಗೋದು ಮತ್ತು ವಾಪಸ್ ಬರೋದು ಆ ಥರ ಎಲ್ಲ ಮಾಡಿದ್ವಿ. ಯಾಕಂದರೆ ನಮಗೆ ಉಡುಪಿ ಹೋಟೆಲೇ ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಹುಡ್ಕೊತ ಹೋದಾಗ ನಮಗೆ ಅಲ್ಲಿ 15 ಕಿಲೋಮೀಟರ್ಸ್ ಆದಮೇಲೆ ಸಿಗುತ್ತೆ. ನಾನ್ ವೆಜ್ ಎಲ್ಲ ಬೇಕು ಅಂದರೆ ನಿಮಗೆ ನಿಯರೆಸ್ಟಾಗೆ ಸಿಗುತ್ತೆ. ಅಕ್ಕಪಕ್ಕ ಎಲ್ಲ ಸ್ವಲ್ಪ ಅಲ್ಲಲ್ಲಿ ಒಂದೊಂದು ಮನೆ ಇದೆ ಅಷ್ಟೇ. ಪಕ್ಕಪಕ್ಕ ಎಲ್ಲ ನಮಗೆ ಬೆಂಗಳೂರು ಕಡೆ ಇರುತ್ತಲ್ಲ ಆ ಥರ ಎಲ್ಲ ಇರಲ್ಲ. ಒಂದು 100 ಮೀಟರ್ಸ್ ಆದಮೇಲೆ 200 ಮೀಟರ್ಸ್ ಆದಮೇಲೆ ಒಂದೊಂದು ಮನೆಗಳು ಸಿಗುತ್ತೆ. ಈ ಥರ ಸುತ್ತಮುತ್ತ ಹಸಿರು ನೋಡಿದಾಗ ಮನಸ್ಸಿಗೆ ತುಂಬ ಸಂತೋಷ ಆಗುತ್ತೆ. ಏನೇ ಟೆನ್ಷನ್ ಇದ್ರೂ ಎಲ್ಲ ಕಳೆದು ಹೋಗ್ಬಿಡತ್ತೆ ಈ ಥರ ಎಲ್ಲ ಪ್ಲೇಸಸ್ಗೆಲ್ಲ ಹೋಗಿ ಬಂದರೆ. ಫ್ರೀ ಇದ್ದಾಗ ನೀವೆಲ್ಲರೂ ಹೋಗಿ ಬನ್ನಿ. ಮೆಣಸಿನ ಪ್ಲಾಂಟ್ ಎಲ್ಲ ಹೇಗೆ ಹಬ್ಸಿದಾರೆ ನೋಡಿ. ಸ್ಪೈಸಸ್ ಅಂಗಡಿಗಳಂತೂ ತುಂಬಾ ಇದೆ, ನಿಮಗೆ ಎಷ್ಟು ಬೇಕಾದರೂ ಸಿಗುತ್ತೆ. ಅಲ್ಲಲ್ಲಿ ಅಲ್ಲಲ್ಲೇ ಅಲ್ಲಲ್ಲೇ ಅಂಗಡಿಗಳು ಸಿಗುತ್ತೆ ನಿಮಗೆ. ಬೇಕಾದರೆ ನೀವು ಒಳ್ಳೆಯ ಕ್ವಾಲಿಟಿ ಇರೋವಂಥ ಸ್ಪೈಸಸ್ನ ಪರ್ಚೇಸ್ ಮಾಡ್ಕೊಂಡು ಬರ್ಬೋದು. ಒಂದು 6 ತಿಂಗಳು ವರ್ಷಕ್ಕಾಗೋಷ್ಟು ನೀವು ಅಲ್ಲಿಂದನೇ ತೊಗೊಬರ್ಬೋದು. ಸ್ವಲ್ಪ ರೇಟ್ ಜಾಸ್ತಿ ಆದರೂ ಪ್ಯೂರ್ ಸಿಗುತ್ತೆ ನಿಮಗೆ. ಅದರಲ್ಲೂ ಮೆಣಸಾಗಲಿ, ಲವಂಗ ಆಗಲಿ, ಏಲಕ್ಕಿ ಆಗಲಿ, 3 ಕ್ವಾಲಿಟೀಸ್ ಇರುತ್ತೆ. ಪ್ರೈಸ್ ವೈಸಲ್ಲೂ ಅಷ್ಟೇ, ಒಂದೊಂದು ಪ್ರೈಸ್ ಇರುತ್ತೆ. ನೀವು ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಕೊಂಡು ತೊಗೋಬೋದು. ನೋಡಿ, 100 ಮೀಟರ್ಸ್ ಆದಮೇಲೆ ಒಂದು ಮನೆ, ಆ ಥರ ಎಲ್ಲ ಇರುತ್ತೆ. ಅಲ್ಲಿನ ಮನೆಗಳು ಎಲ್ಲ ಹೇಗಿದೆ, ಹಂಚಿನ ಮನೆಗಳು, ಹಳ್ಳಿ ಮನೆಗಳು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದು. ಯಾವ ಥರ ಪ್ಲ್ಯಾಂಟ್ಸ್ ಬೇಕು ಆ ಥರ ಎಲ್ಲ ಇಟ್ಕೊಂಡಿದ್ರು. ಅವರು ವೆರೈಟೀಸ್ ಆಫ್ ಪ್ಲ್ಯಾಂಟ್ಸ್ನ ಬೆಳೆಸ್ತಾ ಇದ್ರು ಮನೆ ಮುಂದೆ. ನಮಗೆಲ್ಲ ಇಲ್ಲಿ ನರ್ಸರಿಗೆ ಹೋಗ್ಬಿಟ್ರೆ 350-300 ಆ ಥರ ಎಲ್ಲ ಹೇಳ್ತಾರೆ. ಅಲ್ಲಿ ಎಲ್ಲ ಥರದ ಪ್ಲ್ಯಾಂಟ್ಸು ಬೆಳೆಸ್ತಿದ್ರು. ಚಿಕ್ಕ ಚಿಕ್ಕ ಪಾಟಲ್ಲೆಲ್ಲ ಇಟ್ಕೊಂಡಿದ್ದಾರೆ.
ನಾವು ವಿಲ್ಲಾ ರೂಮಲ್ಲಿ ಏನೇ ಊಟ ಏನೇ ಬುಕ್ ಮಾಡ್ಕೋಬೇಕು ಅಂತಂದರೂ ಮತ್ತೆ ನಾವು 10 ಕಿಲೋಮೀಟರ್ ಆಚೆ ಹೋಗಿಯೇ ತೊಗೊಂಡು ಬರಬೇಕಾಗಿತ್ತು. ತುಂಬ ಪ್ರಾಬ್ಲಮ್ ಆಗ್ತಾಯಿತ್ತು. ಆರ್ಡ್ರು ಇಲ್ಲಿಂದ ಬೆಂಗಳೂರಾದರೆ ಆರ್ಡ್ರು ಮಾಡ್ಕೊಳ್ಬೋದು, ಆದರೆ ಆ ಥರ ಎಲ್ಲ ಆಗಲ್ಲ. ಅಲ್ಲಿ ನಾವೇ ಹೋಗಿ ತೊಗೋಬೇಕು. ಮಾರ್ನಿಂಗ್ ಟಿಫನ್ ಮಾತ್ರ ಅವರು ನಮಗೆ ಪ್ರೊವೈಡ್ ಮಾಡ್ತಾರೆ. ಊಟ ಎಲ್ಲ ಬೇಕು ಅಂದರೆ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ, ಬೇಕಾದ್ರೆ ನಾವು ಅಲ್ಲೇ ರೆಡಿ ಮಾಡಿಸ್ಕೋಬೋದು. ಆ ಫೆಸಿಲಿಟಿನೂ ಸಹ ಇದೆ ಅಲ್ಲಿ. ವೆರೈಟೀಸ್ ಆಫ್ ಪ್ಲಾಂಟ್ಸ್ ಇದೆ. ಅದನ್ನೆಲ್ಲ ಮುಗಿಸ್ಕೊಂಡು ವಾಪಸ್ ಬರ್ತಾ ಇದ್ವಿ ವಿಲ್ಲಾ ಕಡೆಗೆ. ಫ್ರೆಶ್ ಆಗಿಬಿಟ್ಟು ನಾವು ನೆಕ್ಸ್ಟ್ ಪ್ಲೇಸ್ ನೋಡೋಕ್ಕೆ ಹೋಗೋಣ ಅಂತ. ನಾನ್ ವೆಜ್ ಊಟ ಎಲ್ಲ ನಿಮಗೆ ಬೇಕಾದಷ್ಟು ಹೋಟೆಲ್ಸ್ ಇದೆ, ಆರಾಮಾಗಿ ಸಿಗುತ್ತೆ. ಫಿಶ್ದು ಊಟ ಇದೆ, ಹೋಟೆಲ್ಸ್ ರೆಸ್ಟೋರೆಂಟ್ ಸಿಗುತ್ತೆ. ವೆಜ್ ಅಂದರೆ ಹುಡ್ಕೊತ ಹೋಗಬೇಕು. ಇದು ಎಂಟ್ರೆನ್ಸ್, ಇದು ತುಂಬ ರಶ್ ಸಂಡೇ ಆಗಿರೋದ್ರಿಂದ 8 ರೂಮ್ಸು 16 ರೂಮ್ಸ್ ಎಲ್ಲ ಬುಕ್ ಆಗಿಬಿಟ್ಟಿತ್ತು. ಸೊ ಕಾರ್ ಪಾರ್ಕಿಂಗ್ ಎಲ್ಲ ಇದೆ, ಕಾರ್ ಪಾರ್ಕಿಂಗ್ ಎಲ್ಲ ಜಾಗ ತುಂಬ ಚೆನ್ನಾಗಿದೆ. ಎಲ್ಲ ಕಾರೆಲ್ಲ ಫುಲ್ ರಶ್ ಆಗೋಗ್ಬಿಟ್ಟಿದೆ. ಬಟರ್ ಫ್ರೂಟ್ ಪ್ಲ್ಯಾಂಟ್ಸ್ ಅಂತೂ ತುಂಬ ಇದೆ ಅಲ್ಲಿ. ಎಲ್ಲ ಹಣ್ಣಾಗಿ ಹಣ್ಣಾಗಿ ಕೆಳಗೆ ಬಿದ್ದಿದ್ವು. ಫೈರ್ ಕ್ಯಾಂಪಿಂಗ್ ಬೇಕಾದರೂ ಸಹ ಇದೆ, ನೀವು ಬೇಕಾದರೆ ಅವ್ರ ಹತ್ರ ಹೇಳಿದ್ರೆ ಮಾಡಿಸ್ಕೋಬೋದು. ಮಳೆಗಾಲದಲ್ಲಿ ಹೋದಾಗ ನೀವು ಫೈರ್ ಕ್ಯಾಂಪಿಂಗ್ ಹಾಕ್ಸ್ಕೋಬೋದು. ಎಲ್ಲರೂ ಸ್ನಾನ ಮಾಡ್ಕೊಳಕ್ಕೆ ರೆಡಿ ಆಗ್ತಿದ್ದಾರೆ. ಎಲ್ಲ ಕಾಫಿ ಕುಡ್ಕೊಂಡು ಕೂತ್ಕೊಂಡು ವೇಟ್ ಮಾಡ್ತಾ ಇದ್ದಾರೆ. ಒಬ್ಬರು ಸ್ನಾನ ಮಾಡ್ತಿದ್ದಾರೆ, ನಾವು ಎಲ್ಲರೂ ಫ್ರೆಶ್ ಆಗಿ ನೆಕ್ಸ್ಟ್ ಪ್ಲೇಸಿಗೆ ಹೊರಡಿದ್ವಿ. ಇದು ಅಬ್ಬಿ ಫಾಲ್ಸ್ ಹೋಗಿನ ಮುಂಚಿನ ವೀಡಿಯೋ. ಫ್ರೆಶ್ ಆಗಿ ಹೊರಡಿದ್ದೆಲ್ಲ, ರೂಮಲ್ಲಿ ವಾಕ್ ಹೋಗಿ ಬಂದಿದ್ದೆಲ್ಲ. ಇದಾದಮೇಲೆ ನಾವು ಅಬ್ಬಿ ಫಾಲ್ಸ್ಗೆ ಹೋಗಿದ್ದು, ಆದಮೇಲೆ ರಾಜಾ ಸೀಟ್ಗೆ ಹೋಗಿದ್ವಿ. ಅದಾದಮೇಲೆ ನೆಕ್ಸ್ಟ್ ಡೇ ಬರ್ತಾ ನಾವು ನಿಸರ್ಗಧಾಮಕ್ಕೆ ಹೋಗಿದ್ವಿ. ಬೋಟ್ ರೈಡಿಂಗ್ ಅಂತೂ ತುಂಬ ಚೆನ್ನಾಗಿತ್ತು. 60 ರುಪೀಸ್ ಪರ್ ಚಾರ್ಜ್ ಆಗುತ್ತೆ ಒಬ್ಬರಿಗೆ ನಿಸರ್ಗಧಾಮ ಎಂಟ್ರೆನ್ಸ್ಗೆ. ಬೋಟ್ ರೈಡಿಂಗೇ ನೀವು ಅಲ್ಲೇ ಹೋಗಿ ಚಾರ್ಜಸ್ ಆಗುತ್ತೆ. 4 ಪರ್ಸನ್ಸ್ಗೆ 200 ಆಗುತ್ತೆ. ಸೇತುವೆ ಮೇಲೆ ನಡ್ಕೊಂಡು ಹೋಗೋದು, ತುಂಬ ಚೆನ್ನಾಗಿದೆ ವ್ಯೂ ಪಾಯಿಂಟ್ ಎಲ್ಲ. ಇಲ್ಲಿ ಅಲ್ಲಿ ಸೆಲ್ಫೀಸ್ ತೊಗೊಳೋಕ್ಕೆಲ್ಲ ಏನೂ ಬಿಡ್ತಾನೆ ಇರಲಿಲ್ಲ. ಬೇಗ ಬೇಗ ಎಲ್ಲ ಪಾಸ್ ಮಾಡಬೇಕಾಗಿತ್ತು, ತುಂಬ ರಶ್ ಇರೋದ್ರಿಂದ. 2 ಪರ್ಸನ್ಸ್ಗೆ 50 ರುಪೀಸ್ ಒಬ್ಬರಿಗಾಗುತ್ತೆ. 2 ಪರ್ಸನ್ಸ್ ಇರೋ ಬೋಟ್ ತೊಗೊಂಡ್ರೆ 100 ಆಗುತ್ತೆ. 4 ಪರ್ಸನ್ಸ್ ಇರೋ ಬೋಟ್ ತೊಗೊಂಡ್ರೆ 200 ಆಗುತ್ತೆ. ಎಲ್ಲರೂ ಬೋಟ್ ರೈಡಿಂಗ್ ಮಾಡ್ತಾ ಇರೋದು ನೋಡಿ ನಾವು ಎಲ್ಲರೂ ಹೋಗ್ತಾ ಇದ್ದೀವಿ. ತುಂಬಾ ಜನ ಇದ್ದರು, ತುಂಬ ರಶ್ ಇತ್ತು. ನಮಗೆಲ್ಲದಕ್ಕಿಂತ ಇಷ್ಟ ಆಗಿದ್ದು ತುಂಬ ಬೋಟ್ ರೈಡಿಂಗ್ ಮಾಡಿದ್ದು. ಮಕ್ಕಳು ಸಹ ಬೋಟ್ ರೈಡ್ ಮಾಡ್ಬೋದು, ಯಾಕಂದರೆ ಎಲ್ಲ ಇನ್ಸ್ಟ್ರಕ್ಷನ್ಸ್ ಅವರೇ ಕೊಡ್ತಾರೆ. ಸೆಲ್ಫೀಸ್ ತೊಗೊಂಡೆಲ್ಲ ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ರಶ್ ಇದೆ, ಜನಗಳು ಇದ್ದಾರೆ. ಈಗಾಗಲೇ ಬೋಟ್ ರೈಡಿಂಗ್ ಅವರೆಲ್ಲ ಹೋಗಿ ಹೋಗಿ ಬರ್ತಾ ಇದ್ದಾರೆ. 10 ಮಿನಿಟ್ಸ್ ನಿಮಗೆ ಟೈಮ್ ಕೊಡ್ತಾರೆ, ಅಷ್ಟರಲ್ಲೂ ನೀವು 2 ರೌಂಡ್ ಹಾಕ್ಕೊಂಬರ್ಬೋದು. ವಕೇಷನ್ಸ್ ಇರೋದ್ರಿಂದ ತುಂಬ ರಶ್ ಇತ್ತು. ನಾವು ಹೋದಾಗ ಯಾವ ಪ್ಲೇಸಲ್ಲಿ ನೋಡಿದ್ರೂ ಕ್ಯೂ ಸಿಸ್ಟಮೇ ಇತ್ತು. ನೋಡಿ ಈ ಥರ ಲೈಫ್ ಜಾಕೆಟ್ ಹಾಕ್ಕೊಂಡು ವೇಟ್ ಮಾಡಬೇಕು, ಇಷ್ಟೊಂದು ಕ್ಯೂ ಇದೆ ನೋಡಿ. 1/2 ಅವರ್ ತೊಗೊಳ್ತು ನಾವು ಹೋಗಿ ಬೋಟ್ ರೈಡಿಂಗ್ ಮಾಡೋಷ್ಟರಲ್ಲಿ. ಒಂದು ಬೇಜಾರು ಅಂದರೆ ಲೈಫ್ ಜಾಕೆಟ್ ಅದನ್ನೇ ಕೊಡ್ತಾರೆ. ಒಬ್ಬರು ಹಾಕ್ಕೊಂಡಿರೋ ಅದನ್ನೇ, ಏನು ಮಾಡೋಕ್ಕಾಗಲ್ಲ, ಅದೇ ಹಾಕ್ಕೊಂಡು ಹೋಗಬೇಕು. ಇಷ್ಟೊಂದೆಲ್ಲ ರಶ್ ಇತ್ತು, ಒಬ್ಬೊಬ್ಬರು ತುಂಬ ರಶ್ ಇದೆ ಅಂತ ವಾಪಸ್ ಹೊರಟೋದ್ರು. ನಮ್ಮ ಫ್ಯಾಮಿಲಿ ಎಲ್ಲ ಕಾಯ್ತಾ ಇದ್ದೀವಿ. ಹಾಗೆ ಅಲ್ಲಿ ನೆಕ್ಸ್ಟ್ ನಾವು ಡೀರ್ ಪಾರ್ಕ್ ಹೋದ್ವಿ ನಿಸರ್ಗಧಾಮದಲ್ಲಿ. ಕೊಡವರದು ಫೋಟೋಸ್ ಇದೆ, ತುಂಬ ಪಿಕ್ಚರ್ಸ್ ಎಲ್ಲ ಇದೆ, ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಅಲ್ಲಿನ ಸಂಸ್ಕೃತಿ ಕಲ್ಚರ್ ಎಲ್ಲ ಹೇಗಿದೆ ಅಂತ ನೋಡ್ಬೋದು. ಇದು ನಾವು ಬೋಟ್ ರೈಡಿಂಗ್ ಮಾಡ್ತಾ ಇರೋ ಫೋಟೋ. ತುಂಬ ಎಂಜಾಯ್ ಮಾಡಿದ್ವಿ ನಾವು. ನೀರು ಆ ಥರ ಎಲ್ಲ ನಮ್ಗೆ ತುಂಬಾ ಇಷ್ಟ.
ನಾವು ಯಾವಾಗಲೂ ಊಟಿಗೆ ಹೋಗ್ತಿದ್ವಿ, ಈ ಸಲ ಮಡಿಕೇರಿಗೆ ಹೋಗಿದ್ವಿ. ತುಂಬ ಚೆನ್ನಾಗಿ ಎಂಜಾಯ್ಮೆಂಟ್ ಇತ್ತು. ಅಲ್ಲೊಂಥರ ವೆದರ್, ಇಲ್ಲೊಂಥರ ವೆದರ್, ತುಂಬಾ ಡಿಫ್ರೆನ್ಸ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಲ್ಲಿಂದ ತೊಗೊಂಡಿರೋ ಫೋಟೋಸ್ ನಾವು ನಿಸರ್ಗಧಾಮದಲ್ಲಿ. ಇದೆಲ್ಲ ಬರ್ಡೇ ಫೋಟೋಸು. ಬರ್ಡೇ ಸೆಲೆಬ್ರೇಷನ್ ಮಾಡೋದಕ್ಕೋಸ್ಕರ ಅಲ್ಲಿ ಹೋಗಿದ್ದು. ಅವ್ರದ್ದು, ನಮ್ಮ ಸಿಸ್ಟರ್ದು ಮತ್ತು ಅವ್ರ ಹಸ್ಬೆಂಡ್ದು ಬರ್ಡೇ ಇತ್ತು. ಸೊ ಅದಕ್ಕೋಸ್ಕರ ಅಲ್ಲೇ ಸೆಲೆಬ್ರೇಟ್ ಮಾಡ್ಕೊಂಡು ಬಂದ್ವಿ. ರಾಜಾ ಸೀಟ್ ವ್ಯೂ ಇದು ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಪಾರ್ಕ್ ಇರುತ್ತೆ, ಹಾಗೆ ವ್ಯೂ ಅಂತೂ ರಾಜರು ಬಂದು ಕೂತ್ಕೊಂಡು ನೋಡ್ತಾ ಇದ್ದೀವಿ. ವ್ಯೂ ಅಂತೂ ತುಂಬ ಚೆನ್ನಾಗಿರುತ್ತೆ. ಕ್ಲೌಡ್ಸ್ ಆಗಲಿ, ಫಾಗ್ ಆಗಲಿ, ಕಣ್ಣು ಮುಂದೆನೇ ಹೋದಂಗೆ ಅನಿಸ್ತಿರುತ್ತೆ. ಒಂದ್ಸಲಿ ಆದರೂ ನೀವು ಹೋಗಲೇಬೇಕು ಅಲ್ಲಿ. ನೋಡಿ, ಇದು ನಮ್ಮ ಸಿಸ್ಟರು ಮತ್ತು ನಮ್ಮ ಮಗಳು ಬೋಟ್ ರೈಡಿಂಗ್ ಮಾಡ್ತಿರೋ ವಿಡಿಯೋ. ಪಿಂಕಿನ ಇದ್ದಾಳೆ ಜೊತೆಗೆ. ಬ್ಯಾಕ್ ಟು ಬ್ಯಾಂಗ್ಳೂರ್ ಅಂತ ಮತ್ತೆ ನಾವು ಸಂಡೇ ಮಾರ್ನಿಂಗ್ ಕಲೆಕ್ಟಿ ಹೋಗಿದ್ದು, ಮತ್ತೆ ಮಂಡೇ ರಾತ್ರಿ ಬಂದ್ಬಿಟ್ವಿ. ಹಾಗೆ ಇದು ಸೆಲೆಬ್ರೇಷನ್ ಮಾಡಿರುವಂಥ ಫೋಟೋಸ್ ಇದೆಲ್ಲ. ಹಾಗೆ ಅಲ್ಲಿ ನಿಸರ್ಗಧಾಮದಲ್ಲಿ ಕೊಡವರ ಫೋಟೋಸ್ ಇದು. ಅವ್ರ ಕಲ್ಚರ್ ಎಲ್ಲ ಹೇಗಿದೆ ನೋಡಿ, ಚೆನ್ನಾಗಿ ಕಾಣಿಸ್ತಾ ಇತ್ತು. ಇಲ್ಲಿ ತನಕ ನಾನು ವೀಡಿಯೋಸ್ ನೋಡಿದ್ದೀನಿ, ನಿಮಗೆ ತುಂಬ ಹೃದಯ ಧನ್ಯವಾದಗಳು. ಮತ್ತೊಂದು ವೀಡಿಯೋ ಇದೆ, ಮತ್ತೆ ಸಿಗ್ತೀನಿ.